ಬ್ಲೋವರ್ ಮೂಲಕ ನಿಮಗೆ ಇದಕ್ಕೆ ಹಾಕ್ತದೆ, ಬೇರೆ ಭೂಮಿಯಲ್ಲಿ ಹರಡ್ತದೆ. ಅಕಸ್ಮಾತ್ ನೀವು ಇಲ್ಲ ನಾವು ಅದನ್ನು ಪುಡಿನೇ ತೊಗೊಂಡೋಗಿ ಈ ಎರೆಹುಳು ಗೊಬ್ಬರ ಅಥವಾ ಇಂಥದ್ದೇನಾದ್ರು ತಯಾರು ಮಾಡಬೇಕಂತಿದ್ರೆ ಅದ್ರ ಜೊತೆಗೆ ಇನ್ನೊಂದು ಟ್ರ್ಯಾಕ್ಟ್ರಲ್ಲಿ ಟ್ರಾಲಿ ಹಚ್ಕೊಂಡು ನಾವು ಹೋದರೆ ಆ ಟ್ರಾಲಿಯಲ್ಲಿ ಅದು ಲೋಡ್ ಆಗ್ತದೆ. ಹೀಗೆ ಎರಡು ರೀತಿ ಉಪಯೋಗ ಮಾಡುವಂಥ ಇದು, ಇದನ್ನು ಉಪಯೋಗವನ್ನು ಮಾಡ್ಬೋದು. ಈ ಯಂತ್ರ ಬೆಲೆ ಸುಮಾರು 1.75 ಲ್ಯಾಕ್ಸಿಂದ 2 ಲಕ್ಷದವರೆಗಿದೆ. ಆಮೇಲೆ ಇದು ಯಂತ್ರವನ್ನು ಈಗ ಬೇರೆ ಬೇರೆ ಕಂಪ್ನಿಯವರು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಬ್ಲೋವರ್ ಮತ್ತು ಕಟಿಂಗ್ ಮಾಡೋದು ಎರಡೂ ಒಂದು ಇದರಲ್ಲಿ ಇರೋದರಿಂದ ಇದನ್ನು ರೈತರು ಉಪಯೋಗ ಮಾಡಿ ಹೆಚ್ಚಿನ ಲಾಭ ಗಳಿಸ್ಬೋದು. ಅಂದರೆ ಎರಡು ಗೇರ್ ಬಾಕ್ಸ್ ಇರ್ತವೆ, ಇಲ್ಲೊಂದು ಗೇರ್ ಬಾಕ್ಸ್ ಇದೆ, ಇದಕ್ಕೆ ಇಲ್ಲೊಂದು ಗೇರ್ ಬಾಕ್ಸ್ ಇದೆ, ಎರಡು ಗೇರ್ ಬಾಕ್ಸ್ ಇರ್ತವೆ. ಈ ಗೇರ್ ಬಾಕ್ಸ್ಗೆ ಸಪ್ರೇಟಾಗಿ ಈ ಗೇರ್ ಬಾಕ್ಸಲ್ಲಿ ಏನಾಗ್ತದೆ ಅಂದರೆ ಈ ಸ್ಪೀಡನ್ನು ಅಂದರೆ ಟ್ರ್ಯಾಕ್ಟರ್ ಪವರನ್ನು ಬರೆದಂಥ ಶಕ್ತಿಯನ್ನು ಇಲ್ಲಿ ನಾವು ಸ್ಪೀಡನ್ನು ಇಲ್ಲಿ ಜಾಸ್ತಿ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಇಲ್ಲಿರುವಂಥ ಇದು ಏನು ಅಂತಂದರೆ ಇಲ್ಲಿರುವಂಥ ಒಂದು ಯೂನಿವರ್ಸಲ್ ಜಾಯಿಂಟ್ ಇದೆ, ಈ ಯೂನಿವರ್ಸಲ್ ಜಾಯಿಂಟಿಂದ ಇಲ್ಲೊಂದು ಯೂನಿವರ್ಸಲ್ ಜಾಯಿಂಟ್ ಇದೆ. ಈ ಎರಡೂ ಯೂನಿವರ್ಸಲ್ ಜಾಯಿಂಟನ್ನು ಇದಕ್ಕೆ ಉಪಯೋಗ ಮಾಡ್ತೀವಿ. ಇದರಲ್ಲಿ ಸೇಫ್ಟಿ ಬೋಲ್ಟ್ ಅಂತ ಇರ್ತದೆ. ಈ ಸೇಫ್ಟಿ ಬೋಲ್ಟ್ ಇರೋದನ್ನು ಲೋಡ್ ಅಕಸ್ಮಾತ್ ಎಲ್ಲಾದರೂ ಜಾಸ್ತಿ ಆದರೆ ಈ ಸೇಫ್ಟಿ ಬೋಲ್ಟ್ ಫೇಲ್ಯೂರ್ ಆಗ್ತದೆ, ಸೇಫ್ಟಿ ಬೋಲ್ಟನ್ನು ಫೇಲ್ಯೂರ್ ಚೇಂಜ್ ಮಾಡಲಿಕ್ಕೆ ಬರ್ತದೆ. ಈ ಗೇರ್ ಬಾಕ್ಸಲ್ಲಿ ಕೂಡ ಇಲ್ಲಿ ಈ ಲೆವರ್ ಇದೆ, ಈ ಲೆವರನ್ನು ಆಪ್ರೇಟ್ ಮಾಡೋದ್ರಿಂದ ಅದು ಸಣ್ಣಕ್ಕೆ ಕಟ್ ಮಾಡ್ತದೆ. ಅಂದರೆ ಟ್ರ್ಯಾಕ್ಟರ್ ಮುಂದೆ ಹೋದಂಗೆ ಗಿಡ ಒಳಗೆ ತೊಗೊಳ್ತದೆ, ಆ ಕಡೆಯಿಂದ ಒಳಗೆ ತೊಗೊಳ್ತದೆ. ಗಿಡ ತೊಗೊಂಡಿದ್ದು ಇಲ್ಲಿ ಒಳಗೆ, ಇದು ಗೇರ್ ಬಾಕ್ಸ್ ಇದೆ, ಇಲ್ಲಿ ಒಳಗೆ ಕಟ್ಟಾಗಿ ಇಲ್ಲಿ ಚಾಫ್ ಕಟ್ಟರ್ ಮೂಲಕ ಸ್ಪ್ರೆಡ್ಡಿಂಗ್ ಆಗಿ ಹೊರಗೆ ಹೋಗ್ತದೆ. ಕಟ್ಟಿದಾಗ ಈ ರೀತಿ ಸಣ್ಣ ಪೌಡರ್ ಆಗಿ ಕಟ್ಟಾಗ್ತದೆ, 1 ಇಂಚ್ ತುಂಡುಗಳನ್ನು ಹಾಕಿ ಮಾಡ್ತದೆ. ಇದು ಭೂಮಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತದೆ, ಅಥವಾ ಇದನ್ನು ನಾವು ಎರೆಹುಳು ಗೊಬ್ಬರಕ್ಕೆ ಉಪಯೋಗ ಮಾಡಲಿಕ್ಕೆ ಬರುವಂಥದ್ದು. ಇದುವರೆಗೂ ತಜ್ಞರು ಕೃಷಿ ತ್ಯಾಜ್ಯವನ್ನು ಕತ್ತರಿಸಿ ಪುಡಿ ಮಾಡಿ ಮಣ್ಣಿಗೆ ಹರಡುವ ಟ್ರ್ಯಾಕ್ಟರ್ ಚಾಲಿತ ಯಂತ್ರದ ಕಾರ್ಯವೈಖರಿಯನ್ನ ತಿಳಿಸಿದರು. ಆಸಕ್ತ ರೈತರು ಈ ಯಂತ್ರವನ್ನು ಬಳಸಿ ತಮ್ಮ ಜಮೀನುಗಳಲ್ಲಿಯೂ ಬೆಳೆಯುಳಿಕೆಗಳನ್ನು ಭೂಮಿಗೆ ಸೇರಿಸಿ ಮಣ್ಣಿನ ಗುಣಧರ್ಮದ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ಬೆಳೆ ಬೆಳೆದು ಅಧಿಕ ಲಾಭ ಗಳಿಸಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಹ್ಮ್ ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಇನ್ನು ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಎರಡು 2016-17 ಸಾಲಿಗೆ ಕೇಂದ್ರ ಸರ್ಕಾರ
ಮುಂಗಾರಿನ ವಿವಿಧ ಬೆಳೆಗಳಿಗೆ ಪ್ರಕಟಿಸಿರುವ ಬೆಂಬಲ ಬೆಲೆಗಳು ಹೀಗಿವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ ಭತ್ತ ಸಾಮಾನ್ಯ 1,470 ರೂಪಾಯಿ, ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮುಸುಕಿನ ಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಹೆಸರುಕಾಳು 5,225 ರೂಪಾಯಿ, ಉದ್ದು 5,000 ರೂಪಾಯಿ, ಸಿಪ್ಪೆ ಸಹಿತ ಶೇಂಗಾ 4,220 ರೂಪಾಯಿ, ಸೋಯಾಬೀನ್ 2,775 ರೂಪಾಯಿ, ಸೂರ್ಯಕಾಂತಿ ಬೀಜ 3,950 ರೂಪಾಯಿ, ಹುಚ್ಚೆಳ್ಳು 3,825 ರೂಪಾಯಿ, ಎಳ್ಳು 5,000 ರೂಪಾಯಿ, ಹತ್ತಿ ಮಧ್ಯಮ ಎಳೆ 3,860 ರೂಪಾಯಿ, ಹತ್ತಿ ಉದ್ದವಾದ ಎಳೆ 4,160 ರೂಪಾಯಿ.